गोकाकमध्ये KMF अध्यक्ष भालचंद्र जारकीहोळी यांनी रमेश जारकीहोळी यांच्या जोरदार प्रचाराला सुरुवात केली आहे. अपात्र आमदारांना निवडणूक लढवण्यास सर्वोच्च न्यायालयाने परवानगी दिल्यामुळे निवडणुकीमध्ये मोठी चुरस निर्माण झालेली दिसून येत आहे. गोकाकमध्ये भाजपच्या वतीने रमेश जारकीहोळी तर काँग्रेसच्या वतीने लखन जारकीहोळी निवडणूक लढणार असून सर्व राज्याचे लक्ष गोकाक मतक्षेत्राकडे लागून राहिले आहे. एकीकडे रमेश जारकीहोळींना भालचंद्र जारकीहोळींचा संपूर्ण पाठिंबा असून दुसरीकडे लखन जारकीहोळींना सतीश जारकीहोळींचा पाठिंबा मिळत आहे. या प्रचार दरम्यान भालचंद्र जारकीहोळींनी सांगितले की रमेश जारकीहोळी हे दोस्ती सरकार पाडवण्याचे एकमात्र कारण असून भाजप सरकार अस्तित्वात आणण्यातही त्यांनी महत्वाची भूमिका बजावली आहे. यासाठी भाजप पक्षाची अभिवृद्धी करण्यासाठी रमेश जारकीहोळींना निवडून आणावे असे जनतेला आव्हान त्यांनी केले आहे. ಪಾಮಲ್ದಿನಿ ಮಲಾಪುರ ಪಿ ಜಿ ಸಿದ್ದಿಪುರ ಪೇಟ 2000 ನನ್ನ ಹಳಿ ಓಟ್ ಸಾವಿರಲ್ಲ ಮೊದಲ ಅದಕ್ಕೆ ಅವರು ಹಳಿ ಈಗೆಲ್ಲ ಮಲ್ಲಪ್ಪ ಕೂದಲಿ ಬೀರಪ್ಪ ಎಲ್ಲ ಬಂದಾರಲ್ಲ ಈಗ ನಾವೆಲ್ಲ ಹೇಳಿ ಜಗಳ ಬಿಡುದಿಲ್ಲ ಈಗ ಹೇಳ್ತೇನೆ ಏ ಜಗಳ ಮೂರನೇ ಲಾಭ ಮಾಡ್ತಾರೆ ಇವ್ರು ಸುಮ್ಮನ ನೋಡಾಗಿ ತಂದಿಕೆ ಸದಕ್ಕ ಈಗ ಜಗಳ ನೋಡಂಗಿಲ್ಲ ನಿಮ್ ವೈಯಕ್ತಿಕ ಜಗಳ ನೋಡಂಗಿಲ್ಲ ಈಗ ಯಡಿಯೂರಪ್ಪ ನೋಡ್ಬೇಕು ರಮೇಶ್ ಜಾರಕಿಹೊಳಿ ನೋಡ್ಬೇಕು ಅಕಸ್ಮಾತ್ ಒಬ್ರ ನಾವ್ ಅಲ್ಲಿ ಬಿಟ್ಟು ಕೂತಿದ್ರೆ ಇವತ್ತು ಸರ್ಕಾರ ಆಗ್ತಿರಕ್ಕಲ್ಲ ಅವ್ರು ಎಷ್ಟು ಹೇಳಿದ್ರು ಯಾರ ಹೇರು ಕೇಳಿದ್ರು ಅವ್ರ ನಾವು ಒಂದ್ಸಲ ಹೇಗೆ ಬಿಟ್ಟು ಬಿಡೋ ಮರ ಎಲ್ಲಿ ಆಗುದಿಲ್ಲ ಯಾಕೆ ತನಿಖೆ ಸುತ್ತ ತಿಳಿದ್ರು ಆದ್ರೂ ಬಿಡ್ದಿಲ್ಲ ಅವ್ರು ಅದಕ್ಕೆ ರಮೇಶ್ ಅವರು ಒಬ್ರು ಗೆಟ್ಟ ಹಂಗಿತ್ತ ತಿಳಿ ಇವತ್ತು ಸರ್ಕಾರ ಆಯ್ತು ಅದಕ್ಕೆ ನಾವೆಲ್ಲರೂ ನಾವೆಲ್ಲ ಅಂದ್ರೆ ನಮ್ಮ ವ್ಯವಸ್ಥೆ ಏನಿತ್ತಂದ್ರೆ ನಾವು ಎಲ್ಲ ಸಮಾಜ ಓಟ್ ಬಂದು ಎಮ್ ಎಲ್ ಎ ಆಗ್ಬೇಕು ನಮ್ಗೆ ಎಲ್ಲರೂ ಸಮಾಜ ಓಟ್ ಆಗ್ಬೇಕು ನಾವು ಎಮ್ ಎಲ್ ಎ ಆಗ್ಬೇಕು ವಿಶೇಷವಾಗಿ ನಡೆಯೋರು ಯಾಕಂದ್ರೆ ವೀರ ಸಮುದಾಯ ಅನ್ನೋದ್ರೆ ನಮ್ದೆಲ್ಲ ವೀರ ಸೇವಾ ಸಮಾಜದವರು ಲಿಂಗಾಯತ ಸಮಾಜದವರು ತಾವು ಯಾವತ್ತೂ ಯಾಕಂದ್ರೆ ಒಂದು ಓಟ್ ತಪ್ಪದಂಗೆ ಅಂದ್ರೆ ತಾವು ರಮೇಶ್ ಜಾರಕಿಹೊಳಿ ಓಟ್ ಹಾಕಿದ್ರೆ ಓಟ್ ಯಡಿಯೂರಪ್ಪನ ಹೋಗಿ ಬೀಳ್ತೈತಿ ಅದಕ್ಕೆ ಅದನ್ನು ಗಮನದಲ್ಲಿಟ್ಕೊಂಡು ತಾವು ಮತವನ್ನು ಹಾಕ್ಬೇಕಂತೇಳಿ ಅವರು ಹೇಳಿ ಯಾಕಂದ್ರೆ ಯಡಿಯೂರಪ್ಪನ ಮುಖ್ಯಮಂತ್ರಿ ಮಾಡಬೇಕಂತ ಭಾಳ ಪ್ರಯತ್ನ ಮಾಡಿ ಯಾಕಂದ್ರೆ ಯಡಿಯೂರಪ್ಪನವ್ರು ಯಾಕಂದ್ರೆ ಪಾಪ ಇದೊಂದು ಕಡೆ ಅವಕಾಶ ಇತ್ತು ಇದೊಂದು ಅವಕಾಶ ತಪ್ಪಿದ್ರೆ ಮತ್ತು ಮುಖ್ಯಮಂತ್ರಿ ಆಗುವಂಥ ಅವಕಾಶ ಇರ್ತಿರಲಿಲ್ಲ ಅದಕ್ಕೆ ಇದೆಲ್ಲ ಗಮನದಲ್ಲಿ ಇಟ್ಕೊಂಡು ವಿಶೇಷವಾಗಿ ವೀರ ಸಮುದಾಯ ಜನ ಎಲ್ಲರೂ ತಾವು ಬಿಜೆಪಿಗೆ ಆಶೀರ್ವಾದ ಮಾಡಬೇಕು ರಮೇಶ್ ಜಾರಕಿಹೊಳಿಗೆ ಆಶೀರ್ವಾದ ಮಾಡಬೇಕು ಅದಕ್ಕೆ ತಾವು ಹೆಚ್ಚಿನ ಪ್ರಮಾಣದಲ್ಲಿ ಅವ್ರು ಗೆಲ್ಲಿಸಿ ಕಳಿಸಿದ್ದಾರೆ ಮುಂದಿನ ದಿನಮಾನದಲ್ಲಿ ಬಂದು ನಾಮಿನೇಷನ್ ಟೈಮ್ದಲ್ಲಿ ತಮಗೆಲ್ಲ ಹೇಳಿ ಯಾಕಂದ್ರೆ ನಾವು ಚುನಾವಣೆ ನಿಲ್ಲುತ್ತಿದ್ದ ಮೊದಲೇ ನಾವು ಏನು ನಿಲ್ತೋದ್ರೆ ನಾವು ಎಮ್ ಎಲ್ ಎ ಆಗಬೇಕು ಮುಂದೆ ನಮ್ಮ ಯಾವ ಸರ್ಕಾರ ಬರ್ತೈತಿ ನಾವು ಮಂತ್ರಿ ಆಗ್ತಿಲ್ಲ ಹೀಗೆಲ್ಲ ನಮ್ಗೆ ಗೊಂದಲ ಇರ್ತಾವೆ ಆದರೆ ದೇವ್ರು ನಿಮಗೆಲ್ಲ ಹೆಂಗೆ ಅವಕಾಶ ಕೊಟ್ಟಿದ್ದಾನಂದ್ರೆ ನಿಮ್ಮಂದು ಎಲ್ಲ ಚಿತ್ರ ಪೂರ್ತಿ ಕ್ಲಿಯರ್ ಐತೆ ಯಾಕಂದ್ರೆ ರಮೇಶ್ ಜಾರಕಿಹೊಳಿ ತಾವು ಎಮ್ ಎಲ್ ಎ ಆಗಿ ಆಸೆ ಕೇಳ್ತಂದ್ರೆ ಅವ್ರ ಮಂತ್ರಿ ಆಗೋದಕ್ಕೆ ಫಿಕ್ಸ್ ಆಗಿಬಿಟ್ಟೈತೆ ಅದಕ್ಕೆ ತಾವು ಓಟ್ ಕೊಟ್ಟಂತ ಮಂತ್ರಿ ಸಚಿವನ ಆಯ್ಕೆ ಮಾಡುವಂಥ ಅವಕಾಶ ದೇವ್ರು ಕೊಟ್ಟ ನಿಮಗೆ ಎಮ್ ಎಲ್ ಎ ಅಲ್ಲ ಮಂತ್ರಿ ಕ್ಯಾಬಿನೆಟ್ ಮಂತ್ರಿ ಮಾಡುವಂಥ ಅವಕಾಶ ದೇವ್ರು ನಿಮಗೆಲ್ಲ ಕೊಟ್ಟಿದ್ದಾನೆ ಅದಕ್ಕಿಂತ ಅವಕಾಶನ ನಾವು ಕಳ್ಕೊಳ್ಬೇಡ ಮುಂದಾದ್ರೆ ಮುಂದಿನ ದಿನಮಾನ ಭಾಳ ಚಲೋ ಆಗ್ತದೆ ನಮ್ಮ ನಮ್ಮ ಕ್ಷೇತ್ರದಲ್ಲಿ ಮೂರು ವರ್ಷ ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದೆ ಸನ್ಮಾನ ಯಡಿಯೂರಪ್ಪ ಅವ್ರು ಮುಖ್ಯ ಮಂತ್ರಿ ಇದ್ದಾರೆ ರಮೇಶ್ ಜಾರಕಿಹೊಳಿ ಮುಖಾಂತರ ಗೋಕಾಕ್ ವಿಧಾನಸಭಾ ಕ್ಷೇತ್ರಕ್ಕೆ ಹೋಗು ನಮ್ಮ ಅರಬಾವಿಗೆ ಹೋದ್ರು ಬೆಳಗಾವಿ ಜಿಲ್ಲೆಗೆ ಇನ್ನೂ ಹೆಚ್ಚಿನ ಒಕ್ಕಣದ ಸೇವಾ ಮಾಡಕ್ಕೆ ಅವಕಾಶ ಇರ್ತೈತಿ ಇದನ್ನೆಲ್ಲ ಗಮನ ಇಟ್ಟುಕೊಂಡು ತಮ್ಮಲ್ಲಿ आता या पोटनिवडणुकीत गोकाक मतक्षेत्रातून कोणाची निवड होणार हे तर वेळच ठरवेल. नवीन इतनाळ KNN न्यूज गोकाक.